ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಧಾರವಾಡದ ಕಲಾಭವನದಲ್ಲಿದ್ದೀನಿ. ಬನ್ನಿ, ಅಲ್ಲಿ ಶಾಪ್ ಇದೆ, ತೋರಿಸ್ತೀನಿ ಹೇಗಿದೆ ಅಂತ. ಒಳಗಡೆ ನೋಡ್ಕೊಂಡು ಬರೋಣ. ಇಲ್ಲಿ ಒಳಗಡೆ ಎಂಟ್ರಿ ಆಗತ್ತಲೇಗೇನೆ ಈ ಥರ ಅವರು ಹೋಮ್ ಡೆಕೋರೇಟಿವ್ ಐಟಮ್ಗಳನ್ನ ಇಟ್ಟಿದ್ದಾರೆ. ಇವು ಮಣ್ಣಿನಿಂದ ಮಾಡಿರುವಂತಹ ಐಟಮ್ಸ್ಗಳಾಗಿ ಇದ್ದಾವೆ. ಇದರಲ್ಲಿ ರಾಧಾಕೃಷ್ಣ, ರಾಧೆ, ಬುದ್ಧ, ಹಾಗೆ ನೀರು ಹೊತ್ತಿರುವಂತಹ ಮಹಿಳೆ, ಆಮೆ, ಕುದುರೆ, ಒಂಟೆ, ಈ ಥರ ಎಲ್ಲ ಮಣ್ಣಿನಿಂದ ಮಾಡಿದ್ದಂತಹ ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳನ್ನ ಅಲ್ಲಿ ಇಟ್ಟಿದ್ದಾರೆ. ರೇಟ್ ಆಗುತ್ತಿದ್ದು 6,000. ಹಾಗೆ ಇಲ್ಲಿ ವಾಲಿಗೆ ಹ್ಯಾಂಗ್ ಮಾಡುವಂತಹ ಡೆಕೋರೇಟಿವ್ ಐಟಮ್ಸ್ಗಳು ಕೂಡ ಇಲ್ಲಿ ಇದ್ದಾವೆ. ಇವು ಬಂದು ಫ್ಲವರ್ ವಾಸ್ಗಳು. ಇದು ಒಂದು ಪೇರ್ಗೆ 1,200 ಅಂತೆ. ತುಂಬ ಹೈಟ್ ಇದ್ದಾವೆ. ಹಾಗೆ ಇವು ಉಪ್ಪು ಹಾಕಿಡುವಂತಹ ಸಣ್ಣ ಸಣ್ಣ ಜಾರ್ಗಳು. ಇದು ಉಪ್ಪಿನಕಾಯಿ ಜಾಡಿ. ಅದರಲ್ಲೇ ಸ್ವಲ್ಪ ಕಲರ್ ಚೇಂಜಸ್ಸು, ಹಳೆ ಥರದಲ್ಲೇ ಸ್ವಲ್ಪ ಯೂನಿಕಾಗಿ ಮಾಡಿದ್ದಾರೆ. ಹಾಗೆ ಸೆರಾಮಿಕ್ ಪಾಟ್ಗಳು ಬೇರೆ ಬೇರೆ ಶೇಪಲ್ಲಿ ಕೂಡ ಅಲ್ಲಿ ಇದ್ದಾವೆ. ಆನೆ ಹಾಗೆ ಈ ಫ್ಲವರ್ ವಾಸ್ಗಳನ್ನ ಅವರು ಮಳೆ ನೀರು ತುಂಬ್ಕೋಬಾರ್ದು ಅಂತ ಕೆಲವೊಂದಷ್ಟುಗಳನ್ನು ಉಲ್ಟಾ ಹಾಕಿದ್ದಾರೆ. ಇವು ಪುಟ್ ಪುಟ್ಟ ಫ್ಲವರ್ ವಾಸ್ಗಳು, ಹಾಗೆ ಸೆರಾಮಿಕ್ ಪಾಟ್ಗಳು ಡಕ್ ಶೇಪಲ್ಲಿ, ಎಲಿಫೆಂಟ್ ಶೇಪಲ್ಲಿ, ಫ್ರಾಕ್ ಶೇಪಲ್ಲಿ, ಹೆನ್ ಶೇಪಲ್ಲಿ, ಎಲ್ಲ ಒಂದು 4-5 ರೀತಿಯಲ್ಲಿ ಸೆರಾಮಿಕ್ ಪಾಟ್ಗಳು ಅಲ್ಲಿ ಇದ್ದಾವೆ. ಹಾಗೆ ಸೆರಾಮಿಕ್ ಬಟ್ಲುಗಳು ಡೈನಿಂಗ್ ಟೇಬಲ್ ಮೇಲೆ ಇಡಲಿಕ್ಕೆ ಪುಟ್ ಪುಟ್ಟ ಜಾರ್ಗಳು. ಇದೆಲ್ಲ ಅಲ್ಲಿ ಇದೆ. ಹಾಗೆ ಒಳಗಡೆ ಹೋದರೆ ವುಡ್ಡಿನಿಂದ ಮಾಡಿರುವಂತಹ ಹೋಮ್ ಡೆಕೋರೇಟಿವ್ ಐಟಮ್ ಅಂದರೆ ಕೀ ಹೋಲ್ಡರ್, ಹಾಗೆ ವಾಲ್. ಇದು ನೋಡಿ, ಇದು ಫಿಂಗರ್ ಮಸಾಜರ್ ಅಂತೆ. ತುಂಬ ಚೆನ್ನಾಗಿ ಮಸಾಜ್ ಮಾಡುತ್ತೆ ಇದು ಫಿಂಗರ್ನ. ಇದು 20 ರುಪೀಸ್ ಅಂತೆ. ಹಾಗೆ ಸಣ್ಣ ಸಣ್ಣ ಸ್ಪೂನ್ಗಳು ಕೂಡ ಅಲ್ಲಿ ಇದ್ದಾವೆ. ಹಾಗೆ ಕಾಲ್ ಮಸಾಜ್ ಮಾಡುವಂತಹ ಮಸಾಜರ್ಗಳು, ಕುಂಕುಮ ಅರಿಶಿನ ಹಾಕಿಡಲಿಕ್ಕೆ ಸಣ್ಣ ಕಟ್ಟಿಗೆ ಡಬ್ಬಗಳು, ಹಾಗೆ ಕಟ್ಟಿಗೆ ಉದ್ದನ ಕಡ್ಡಿ ಸಿಗಿಸುವಂತಹ ಹೋಲ್ಡರು, ಹಾಗೆ ಇದು ನೋಡಿ ಕಟ್ಟಿಗೆಯಿಂದ ಮಾಡಿರುವಂತಹ ಬುಲೆಟ್ಟು, ಅದನ್ನು ಟ್ರೈಯಲ್ಲಿ ಇಟ್ಟಿದ್ದಾರೆ ಅವರು, ಅವು ಕೂಡ. ಹಾಗೆ ಮಸಾಲೆ ಐಟಮ್ಗಳನ್ನ ಇಡುವಂತಹ ಮಸಾಲೆ ಡಬ್ಬೆ, ಸ್ಪೂನ್ಸು, ಇದು ಸ್ಮ್ಯಾಷರು, ಅಲ್ಲಿ 50 ರುಪೀಸ್ ಅಂತೆ ಅದು. ಹಾಗೆ ಬೇಳೆ ಮಸಿಯೋದು, ಮಜ್ಜಿಗೆ ಕಡಿಯೋದು, ಲಟ್ಟಣಿಗೆ, ಹಾಗೆ ಚಪಾತಿ ಮಣೆ, ಗಡಿಯಾರ, ಎಲ್ಲ ವುಡ್ಡಿಂದ ಮಾಡಿರುವಂತಹ ಕೆಲವೊಂದಷ್ಟು ಐಟಮ್ಸ್ಗಳು ಅಲ್ಲಿದ್ದವು. ಹಾಗೆ ಇದು ಸ್ವಲ್ಪ ಸ್ಟೇಷನರಿ ಕೂಡ ಅಲ್ಲಿ ಇದೆ. ಇದು 20 ರುಪೀಸ್ ಅಂತೆ ಬ್ಯಾಂಡು. ಇಲ್ಲೇನು ಕೇಳಿದ್ರು 20 ರುಪೀಸ್ ಮೇಲೇ ಹೇಳಿದರು. ಇದು ಕೂಡ 20 ರುಪೀಸ್ ಒಂದು. ಅದರಲ್ಲಿ ಕಲರ್ ಕೂಡ ಇದ್ದಾವೆ.
ತರ್ಟಿ ರುಪೀಸ್ ಪೇರ್ ಅಂತೆ. ಹಾಗೆ ಇದು 40 ರೂಪಾಯಿ ಜೋಡಿ. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ಮಕ್ಕಳ ಕೈಯಲ್ಲಿ ಬೇಗ ಹಾಳಾಗಲ್ಲ, ಚೆನ್ನಾಗಿಟ್ಕೋತಾರೆ, ಚೆನ್ನಾಗಿದೆ ಕ್ವಾಲಿಟಿ. ಆಮೇಲೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಹಾಗೆ ಟಾಪ್ಸ್ ಕೂಡ ಅಲ್ಲಿ ಇದ್ದಾವೆ. 150, 200, 350 ಅಲ್ಲಿ ಟಾಪ್ಸ್ಗಳನ್ನ ಇಟ್ಟಿದ್ದಾರೆ. ಡಬಲ್ ಸೈಜ್ 550. ಇದು ಸೋಫಾ ಕವರ್ ಆಗಿದೆ, ಇದು 650 ಅಂತೆ. ಹಾಗೆ ಮಕ್ಕಳಿಗೆ ರಾಧೆ ಅಲಂಕಾರ ಮಾಡೋರಿಗೆ ರಾಧೆ ಕೃಷ್ಣ ಡ್ರೆಸ್ಗಳು ತುಂಬ ಚೆನ್ನಾಗಿದ್ವು. ಇವೆಲ್ಲ ಗುಜರಾತಿ ಡ್ರೆಸ್ಗಳು. ರಾಧೆ ಡ್ರೆಸ್ ಅವರು 650 ಹೇಳಿದರು. ಹಾಗೆ ಕೃಷ್ಣನ ಈ ಥರ ಜುಬ್ಬಾ ಪೈಜಾಮಿಗೆ 400 ಹೇಳಿದರು. ಟಾಪ್ಗಳು ಕೂಡ ಅಲ್ಲಿ ಇದ್ದಾವೆ. ಕಾಟನ್ ಸೀರೆಗಳು, ಹ್ಯಾಂಡ್ಲೂಮ್ ಸೀರೆಗಳು ಅಂತಾರಲ್ಲ ಆ ಥರದ್ದು, ಇವು ಟಾಪ್ಗಳು, ಲಾಂಗ್ ಟಾಪ್ಸು. ಬಟ್ಟೆ ಮಾತ್ರ ತುಂಬ ಸ್ಮೂತ್ ಇದೆ ಇದು. ಇದು ಹ್ಯಾಂಡ್ಲೂಮ್ ಪರ್ಸ್ಗಳು, ಒಂದೊಂದು ಒಂದೊಂದು ಬೇರೆ ಬೇರೆ ರೇಟಲ್ಲಿ ಇದೆ ಅದು. ಇದು 550 ಅಂತೆ. ಇದು 100 ರುಪೀಸ್ ಒಂದು ಸೆಟ್ಟು.
ಇವು ಕೂಡ ಅಲ್ಲಿ ಟಾಪ್ಸು ಇದ್ದಾವೆ, ಹಾಗೆ ನೈಟಿಗಳ ಇದೆ ಅಲ್ಲಿ. ಇದು ನೈಟೀಸ್, ಫುಲ್ ನೈಟೀಸ್ ಕಲೆಕ್ಷನ್ಸ್ ಇದು. ಹಾಗೆ ಇದು ಮನೆಗೆ ಬೇಕಾಗಿರುವಂತಹ ಸ್ವಲ್ಪ ಬ್ರಷ್ಗಳು ಆ ಥರದ್ದೆಲ್ಲ ಇಲ್ಲಿ ಇದ್ದಾವೆ. ಕಾರ್ ಕ್ಲೀನಿಂಗಿಗೆ ಬೇಕಿರೋಂಥದ್ದು ಬ್ರಷಸ್ಸು, ಹಾಗೆ ಈ ಥರ ಕ್ಲಿಪ್ಸು, ಇದು ಸಿಂಕ್ ತೊಳೆಯುವಂತಹ ಬ್ರಷ್ಷು, ಇದು ಕೇರಳ ಹಲ್ವಾ ಅಂತೆ. ಇಲ್ಲಿ ಬಾಗಿಲ ತೋರಣ, ಹಾಗೆ ದೇವರಿಗೆ ಬೇಕಾದಂತಹ ಮಣೆಗಳು ಅದೆಲ್ಲ ಇದೆ ಇಲ್ಲಿ. ಇದು ಕೂಡ ಗಿಫ್ಟ್ ಕೊಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರೋ ಐಟಮ್ಸ್ಗಳು ಅಲ್ಲಿದ್ದಾವೆ. ಅದಾದಮೇಲೆ ಮಕ್ಕಳಿಗೆ ಇಲ್ಲಿ ತುಂಬ ಚೆನ್ನಾಗಿ ಬ್ರಷಸ್ಸು, ಹಾಗೆ ಜಾಮೆಟ್ರಿ ಬಾಕ್ಸಸ್ಸು, ಹಾಗೆ ಪಜಲ್ಸ್, ಎ ಬಿ ಸಿ ಡಿ ಸ್ಲೇಟ್ಗಳು, ಆಮೇಲೆ ಟಿಫಿನ್ ಬ್ಯಾಗ್ಗಳು ತುಂಬ ಚೆನ್ನಾಗಿ ಯೂನಿಕ್ ಆಗಿದ್ವು. ಇದು ಮ್ಯಾಜಿಕ್ ಸ್ಲೇಟ್, ಇದು ಪೇಂಟಿಂಗ್ ಬೋರ್ಡ್, ನೋಡಿ ಡಮ್ಮಿ ಲ್ಯಾಪ್ ಟ್ಯಾಬ್ಗಳನ್ನ ಹೆಂಗೆ ಜೋಡಿಸಿದ್ದಾರೆ ಅಲ್ಲಿ. ಇದು ಡಮ್ಮಿ ದುಡ್ಡು, ಹಾಗೆ ಜಾಮೆಟ್ರಿ ಬಾಕ್ಸ್ಗಳು ನೋಡಿ ತುಂಬ ಚೆನ್ನಾಗಿ ಶೇಪ್ಸಲ್ಲಿ ಇತ್ತು. ಬಸ್ ಥರ ಇದೆ ನೋಡಿ. ಇದು ಮಕ್ಕಳಿಗೆ ಚೆನ್ನಾಗಿ ಅಟ್ರ್ಯಾಕ್ಷನ್ ಆಗುವಂತಹ ಜಾಮೆಟ್ರಿ ಬಾಕ್ಸ್ಗಳು ಇಲ್ಲಿ ಇದ್ದಾವೆ. ಬಸ್ಸು ಆಗಿರ್ಬೋದು, ಕಾರು,
ಈ ಥರದವು ಸಿಗ್ತವೆ ಅಲ್ಲಿ. ಕಾರೊಳಗೆ ಒಂದು ಇನ್ನೊಂದು ಪುಟ್ಟ ಕಾರು ಇದೆ ಇದರಲ್ಲಿ. ಇದೇನು ಕೆಳಗೆ ಬೀಳಲ್ಲ. ಇದು ಪೆನ್ ಪೆನ್ಸಿಲ್ ಅಂತೆ ಅದು. ಪೆನ್ ಪೆನ್ಸಿಲ್ ಇದು. ಇದು ನೋಡಿ ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿರುವಂತಹ ಯೂನಿಕಾರ್ನ್ ಕಂಪಾಸ್ ಇದು. ಚಿಕ್ಕ ಚಿಕ್ಕ ಪಾಪೆಟ್ಸ್ ಎಲ್ಲ ಇತ್ತು. ಸ್ವೀಟ್ ಅಡಿಕೆ ಹಾಗೆ ಚಿಗಳಿ ಹಾಗೆ ಪರ್ಸ್ಗಳು ಕೂಡ ತುಂಬ ಕಲೆಕ್ಷನ್ ಇತ್ತು ಅಲ್ಲಿ. ಇದು 250 ಅಂತೆ. ಹಾಗೆ ಅಲ್ಲಿ ಬೇಕರಿ ಐಟಮ್ಸ್ಗಳು ಕೂಡ ಇದ್ದಾವೆ. ಅವರು ಟೇಸ್ಟ್ ನೋಡಲಿಕ್ಕೆ ತುಂಬ ಕೊಡ್ತಾರೆ, ಎಲ್ಲದನ್ನು ಟೇಸ್ಟ್ ನೋಡಿ ಅಂತ ಹೇಳ್ತಾರೆ ಅಲ್ಲಿ. ಇದು ಕಾಲಿಗೆ ಹಾಕುವಂತಹ ಆರ್ಟಿಫಿಷಿಯಲ್ ಚೈನ್ಗಳು. ಹಾಗೆ ಇಯರಿಂಗ್ಸ್, ಸರ, ಆ ಥರದ್ದೆಲ್ಲ ಕಲೆಕ್ಷನ್ ಇದೆ ಇಲ್ಲಿ. ಇದು 200 ರೂಪಾಯಿಗೆ ಎರಡು, ಒಂದಕ್ಕೆ 100 ರೂಪಾಯಿ. ಇದು ಕೂಡ ಅದೇ ಥರದ್ದು.
ಅಲ್ಲಿ ಗಿಫ್ಟ್ ಐಟಮ್ಮು ಹಾಗೆ ಫೋಟೋಸ್ ಈ ಥರ ದೇವ್ರ ಫೋಟೋಸು ಹಾಗೆ ಗಿಫ್ಟ್ ಕೊಡಲಿಕ್ಕೆ ಇರುವಂತಹ ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳು ಕೂಡ ಅಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ ಇತ್ತು. ಹಾಗೆ ಇದು ಆರ್ಟಿಫಿಷಿಯಲ್ ಗೋಲ್ಡ್ ಐಟಮ್ಸು, ಬಳೆ, ಕಿವಿ, ಜುಮ್ಕಿ, ಸರ ಆ ಥರದ್ದು ಕೂಡ ಅಲ್ಲಿ ಇದೆ. ಮಕ್ಕಳಿಗೆ ಆಟದ ಸಾಮಾನಿನ ಅಂಗಡಿ ಕೂಡ ಅಲ್ಲಿ ಇಟ್ಟಿದ್ದಾರೆ. ಹಾಗೆ ವಾಚಸ್ ಕೂಡ ತುಂಬ ವೆರೈಟಿ ವಾಚಸ್ಸು ಅಲ್ಲಿ ಇದ್ದಾವೆ. ಇದು ಕಾರ್ಪೆಟ್ಟು, ಓಲ್ಡ್ ಕಾರ್ಪೆಟ್ ಎಕ್ಸ್ಚೇಂಜ್ ಆಫರ್ ಇದೆ ಇಲ್ಲಿ. ಕಟ್ಟರ್ಗಳು ಹಾಗೆ ಪಾಪಡ್ ವೆರೈಟಿ, ಸಾಬುದಾನಿ ಅಕ್ಕಿ ಆ ಥರದಲ್ಲೆಲ್ಲ ಮಾಡಿರುವಂತಹ ಹಪ್ಪಳಗಳು ಅಲ್ಲಿದ್ದೇವೆ. ರಾಗಿಯಿಂದ ಮಾಡಿರುವಂಥವು ಕೂಡ ಅಲ್ಲಿ ಇದ್ದಾವೆ. ಗ್ಲೂ ಸ್ಟಿಕ್ಸು, ಊದುಬತ್ತಿ, ಕೀ ಬೆಂಚಸ್ಸು, ಮಕ್ಕಳಿಗೆ ಆಟದ ಸಾಮಾನುಗಳು, ಹಾಗೆ ಸ್ಪಿನ್ನರ್ ಕೂಡ ಇದೆ ಅಲ್ಲಿ. ಇದು ಬೆಳ್ಳುಳ್ಳಿ ಎಷ್ಟು? ಇದು ನೋಡಿ, ಕೀ ಬೆಂಚಸ್ ಮೇಲೆ ನೇಮ್ ಹಾಕ್ಕೊಡ್ತಾರಂತೆ. ಈ ಥರದಲ್ಲಿ ಅವರು ಖಾಲಿ ಇರುತ್ತೆ, ಅದಕ್ಕೆ ನಮಗೆ ಬೇಕಾದಂಥ ಹೆಸರುಗಳನ್ನು ಬರೆದ್ಕೊಡ್ತಾರೆ ಅವರು. ಈ ಥರ ಏನು ಬೇಕೋ ಅದನ್ನು ಅಲ್ಲಿ ಪೇಂಟ್ ಮಾಡಿ ಕಲರ್ ಪೇಂಟಿಂದ ಬರ್ಕೊಡ್ತಾರೆ. ಅದರಲ್ಲಿ 200 ಕೀ ಬೆಂಚಲ್ಲಿ ಬರ್ಸೋಕ್ಕೆ 70-50 ಆ ಥರ ತೊಗೋತಾರೆ. ಇದು ಚಿಕ್ಕ ಚಿಕ್ಕ ಕೀ ಬೆಂಚಸ್, ಇದು
ಇದು ಚನ್ನಪಟ್ಟಣದ ಗೊಂಬೆ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಶಿಪ್, ಅದು 200, ಅದಕ್ಕಿಂತ ಚಿಕ್ಕದು 150, ಅದರ ಆ ಥರದ್ದೆಲ್ಲ ಇದೆ. ಇದು ಚನ್ನಪಟ್ಟಣದ ಗೊಂಬೆಗಳು ಅಂತೇವಲ್ಲ, ಅಲ್ಲಿಂದ ಬಂದಿದ್ದಾರೆ ಅಂತ ಇವರು. ಇದು ಕೂಡ ತುಂಬ ಸೌಂಡ್ ಮಾಡ್ತಾ ಇತ್ತು ತುಂಬ ಚೆನ್ನಾಗಿ. ಇದು ನೋಡಿ ಪಜಲ್ಸ್, ಇದು ಪಜಲ್ಸ್ ಸ್ಮಾಲ್ ಸ್ಲೇಟ್. ಕಟ್ಟಿಗೆ ಬಾಚಣಿಕೆ ಇದೆ, ಅದರಿಂದ ಬಾಚಿದ್ರೆ ಏರೋಪ್ಲೇನ್ ಬಂದಿದೆ ನೋಡಿ, ಶ್ರೀರಂಗಪಟ್ಟಣದಿಂದ ಧಾರವಾಡಕ್ಕೆ. ಅಬಾಕಾಸ್ ಇದೆ, ಎತ್ತಿನ ಗಾಡಿ. ಊಟಿ ಡ್ರೈ ಫ್ರೂಟ್ಸ್ ಅಂತೆ, ಒಂದು ಪ್ಯಾಕೆಟ್ಗೆ 20 ರುಪೀಸ್. ಎಲ್ಲ ಮಸಾಲೆ ಸಾಮಾನುಗಳು ಹಾಗೆ ಡ್ರೈ ಫ್ರೂಟ್ಸ್ಗಳು ಇದ್ದಾವೆ ಅಲ್ಲಿ. ಇದು ಕೂಡ ಕೀ ಹೋಲ್ಡರ್ ಹಾಗೆ ಕೀ ವೆಂಚಸ್ ಸಿಗುತ್ತೆ ಇಲ್ಲಿ. ಹೇರ್ ಡ್ರೈಯರು ಹಾಗೆ ಎಲೆಕ್ಟ್ರಿಕ್ ಮಸಾಜರ್ ಕೂಡ ಅಲ್ಲಿದೆ. ಇದು ವಾಪಸ್ ಇನ್ನೊಂದು ಲಾಸ್ಟಿಗೆ ಒಂದು ವುಡ್ಡಿಂದು ಈ ಥರ ಅಂಗಡಿ ಮಾಡಿದ್ದಾರೆ. ಇದು ನಾವು ಮೊದಲಿಗೆ ತೋರಿಸಿದ್ವಲ್ಲ ಆ ಅಂಗಡಿಗಿಂತ ಸ್ವಲ್ಪ ಜಾಸ್ತಿನೇ ರೇಟ್ ಹೇಳ್ತಾರೆ ಇಲ್ಲಿ. ಇದು ನೋಡಿ ದೂ ಸ್ಟಿಕ್ ಇಡುವಂತಹ ಹೋಲ್ಡರ್ ಇದು. ಅಡಿಕೆ ಡಬ್ಬಿ, ಇಂಗ್ಲಿಷ್ ಮ್ಯಾಸರ್ಗೆ 70 ರುಪೀಸ್ ಹೇಳಿದರು. ಡ್ರೈ ಹಾಗೆ ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಈ ಸತ ಕಲಾಭವನಕ್ಕೆ. ನೀವು ಧಾರವಾಡದಲ್ಲಿ ಇರೋರಾದರೆ ಒಂದು ಸತೇನಾದರೂ ಕಲಾಭವನಕ್ಕೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಕಲೆಕ್ಷನ್ ಬಂದಿದೆ ಈ ಸಾರಿ. ಹೋದ ಸತ ಕರೋನಾ ಇರೋದ್ರಿಂದ ಒಂದು 3 ವರ್ಷದಿಂದನೂ ಬಂದಿರಲಿಲ್ಲ ಕಲಾಭವನಕ್ಕೆ ಯಾವುದೇ ಥರದ ಮೇಳಗಳು. ಈ ವರ್ಷ ಬಂದಿದೆ, ಅದರಲ್ಲೂ ಕೂಡ ತುಂಬ ಐಟಮ್ಸ್ಗಳು ಅಲ್ಲಿ ಅವೈಲೇಬಲ್ ಇದೆ. ಹೋಗಿ ಬನ್ನಿ, ಒಂದು ಸತನಾದರೂ ಧಾರವಾಡದಲ್ಲಿದ್ದರೆ ಹೋಗಿ ಬನ್ನಿ ಅಲ್ಲಿಗೆ. ಇದು ಹೊರಗಡೆ ಬಂದಮೇಲೆ 50 ರೂಪಾಯಿಗೆ ಒಂದು, 100 ರೂಪಾಯಿಗೆ ಎರಡು. ಅವು ಫ್ಲವರ್ ಸಣ್ಣ ಸಣ್ಣ ಪುಟ್ಟ ಪಾಟ್ಗಳು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.